ओम श्री गणेशाय नमः। ओम श्री गुरुभ्यो नमः। नमः सूर्याय, चंद्राय, मंगला बुधाय च, गुरु शुक्र शनिभ्यश्च, राहवे केतवे नमः। नमस्ते आस्ट्रो आचार्य गुरुजी चरणे, तमगेलरिगू आदरद स्वागत। ಹಾಗೂ ಇಂದಿನ ಈ ವಿಶೇಷವಾದ ವಿಡಿಯೋದಲ್ಲಿ ಅಧಿಕ ಶ್ರಾವಣ ಮಾಸದಲ್ಲಿ ತುಲಾರಾಶಿಯವರಿಗೆ ಯಾವ ರೀತಿ ಫಲ ಇದೆ ಎನ್ನುವುದನ್ನು ಈಗ ವಿಶ್ಲೇಷಣೆ ಮಾಡುವಂಥದ್ದು. ಅಧಿಕ ಮಾಸವು ಇದೇ ಜುಲೈ 18ರಿಂದ ಆರಂಭವಾಗಿ ಆಗಸ್ಟ್ 16ರವರೆಗೆ ಇರುವಂತಹ ಅಪರೂಪವಾದ ಶ್ರಾವಣ ಮಾಸವು ಅಧಿಕವಾಗಿ ಶ್ರಾವಣವಾಗಿ ಬರ್ತಾ ಇದೆ. 19 ವರ್ಷಗಳ ಬಳಿಕ ಬರುವಂಥ ಈ ಸನ್ನಿವೇಶದಲ್ಲಿ ತುಲಾರಾಶಿಯವರಿಗೆ ಹೆಚ್ಚಿನ ಶುಭಫಲಗಳ ನಿರೀಕ್ಷೆ ಇದೆ. ವಿಶೇಷವಾಗಿ ನಿಮಗೆ ಆ ರವಿ ಅನುಗ್ರಹ ತಿಂಗಳ ಪೂರ್ತಿ ಇರುವಂಥದ್ದು, ಗುರು ಬಲ ಇರುವಂಥದ್ದು, ಮಂಗಳ ಅನುಪೂರಕವಾಗಿರುವಂಥದ್ದೆಲ್ಲ ಅಪರೂಪದಲ್ಲಿ ಅಪರೂಪದ ಸನ್ನಿವೇಶಗಳು. ಇದು ಯಾವಾಗಲೂ ಬರೋದಿಲ್ಲ. 19 ವರ್ಷ ಬರುವಂಥದ್ದು, ಕೆಲವೊಂದು 30 ವರ್ಷಗಳಿಗೆ, ಕೆಲವೊಮ್ಮೆ 28 ವರ್ಷಗಳಿಗೆ ಇವೆಲ್ಲ ಬರುವಂಥ ಅವಕಾಶಗಳು ಈ ಬಾರಿ ನಿಮಗೆ ಬಂದಿದೆ. ಹಾಗಾಗಿ ಇದನ್ನು ನೀವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇಲ್ಲ, ಈ ತುಲಾರಾಶಿಯವರಿಗೆ ನಿಮ್ಮ ಒಂದು ವ್ಯಾಪಾರದಲ್ಲಿ ಉತ್ತಮವಾದ ಫಲ ಆಗುತ್ತೆ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುನ್ನಡೆ, ಅಥವಾ ಎಲ್ಲ ಸಾಧಕರಿಗೆ, ಯುವಕರಿಗೆ, ಅಥವಾ ಇನ್ನಿತರ ವ್ಯಾಪಾರ ಉದ್ಯಮ ವೃತ್ತಿ ನಡೆಸುವವರಿಗೆ ಸಹ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿಯಾಗುವಂಥ ಲಕ್ಷಣ, ಹೊಸ ಅವಕಾಶಗಳು ಅಧಿಕ ಮಾಸದಲ್ಲಿ ಬರಲಿವೆ. ಹಾಗಾಗಿ 19 ವರ್ಷಗಳ ಬಳಿಕ ಬಂದಂತಹ ಈ ಅಧಿಕ ಶ್ರಾವಣ ಮಾಸವು ಅಧಿಕ ಫಲವನ್ನು ತುಲಾರಾಶಿಯವರಿಗೆ ನೀಡಲಿದೆ. ಅದರಲ್ಲೂ ರವಿಯ ಅನುಗ್ರಹ ನಿಮಗೆ ಹೇಳ್ತಾ ಇದ್ದೇನೆ. ಈ ತಿಂಗಳ ಪೂರ್ತಿ ಇರುತ್ತೆ, ನಿಮಗೆ ಅಧಿಕ ಮಾಸದಲ್ಲಿ ಪೂರ್ತಿ ಇರುವಂಥದ್ದು ನಿಮ್ಮ ರಾಶಿಗೆ. ಹಾಗಾಗಿ ನಿಮ್ಮ ರಾಶಿಗೆ ಅನುಗುಣವಾದಂಥ ಹೆಚ್ಚಿನ ರವಿಯ ಒಂದು ಬಂಧುಗಳಿಂದ ಆತ್ಮ ಬಲವೃದ್ಧಿ ಆಗುತ್ತೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಭೂಮಿಗೆ ಸಂಬಂಧಪಟ್ಟ ಕೆಲಸ, ಅಥವಾ ಇನ್ನಿತರ ಯಾವುದೇ ನಿಮಗೆ ಆಗಬೇಕಾದಂಥ ರಿಯಲ್ ಎಸ್ಟೇಟ್ ಸಂಬಂಧನೋ, ಮನೆ ವಿಚಾರನೋ, ಭೂಮಿ ವಿಚಾರನೆಲ್ಲವೂ ಈಗ ಇತ್ಯರ್ಥ ಆಗುತ್ತೆ. ವಾದ ವಿವಾದಗಳಿಗೆ ನಿವಾರಣೆ ಆಗುತ್ತೆ. ಮನಸ್ಸಿಗೆ ನೆಮ್ಮದಿ ಮೂಡುವಂಥದ್ದು. ಇನ್ನು ಶುಕ್ರನ ಅನುಗ್ರಹ ತಿಂಗಳ ಪೂರ್ತಿ ಇರುವ ಕಾರಣ ಹಣಕಾಸಿನ ಕೊರತೆ ಎದುರಾಗುವುದಿಲ್ಲ. ಆಕಸ್ಮಿಕ ಧನಲಾಭ ಬರ್ಬೋದು. ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹೊಸ ಅವಕಾಶಗಳ ಮೂಲಕ ಧನ ಆಗಮನ ಬರ್ಬೋದು. ವಿದೇಶದ ವ್ಯವಹಾರ, ವಿದೇಶಕ್ಕೆ ಸಂಬಂಧಪಟ್ಟ ಕೆಲಸಗಳಲ್ಲಿ ಮುನ್ನಡೆ ಆಗುವಂಥದ್ದು. ಇನ್ನು ಗುರು ಅನುಗ್ರಹದಿಂದ ವಿಶೇಷವಾಗಿ ಎಲ್ಲ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬೇಗ ಬೇಗನೆ ಆಗುವಂಥ ಅವಕಾಶ, ವಿಘ್ನಗಳು ನಿವಾರಣೆ ಆಗುತ್ತೆ, ಶತ್ರು ನಾಶ ಆಗುತ್ತೆ. ವಿದ್ಯಾರ್ಥಿಗಳಿದ್ರೆ ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನಿಮ್ಮ ಒಂದು ಶಿಕ್ಷಣದಲ್ಲಿ ಪ್ರಗತಿಯಾಗುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸೀಟುಗಳು ಸಿಗುವಂಥದ್ದು, ಅಥವಾ ಮೆಡಿಕಲು, ಇಂಜಿನಿಯರಿಂಗು, ಅಥವಾ ಇನ್ನಿತರ ಯಾವುದೇ ವೃತ್ತಿಪರ ಶಿಕ್ಷಣದಲ್ಲಿ ಮುನ್ನಡೆ ಆಗುವಂಥದ್ದು, ದೂರದ ಬಂಧುಗಳಿಂದ ನಿಮಗೆ ಏನಾದರೂ ಸಹಾಯ ಕೊಡುಗೆಗಳು ಬರುವಂಥದ್ದು, ಉದ್ಯೋಗ ಇಲ್ಲದಂಥ ಅಥವಾ ನಿರುದ್ಯೋಗಿಗಳಿರುವಂತಹ ತುಲಾರಾಶಿಯವರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಕೆಲವರಿಗೆ ಉದ್ಯೋಗ ನಿಮಿತ್ತವಾಗಿ ದೂರದ ರಾಜ್ಯಗಳಿಗೆ ಅಥವಾ ವಿದೇಶಗಳಿಗೆ ಹೋಗುವಂಥ ಅವಕಾಶಗಳು ಬರುವಂಥದ್ದು. ಇನ್ನು ಈ ಗುರು ವಿಶೇಷ ಅನುಗ್ರಹದಿಂದ ವ್ಯಾಪಾರಿ ಉದ್ಯೋಗಗಳಿಗೆ ಸಹ ಲಾಭ ಇದೆ ಖಂಡಿತ. ನಿಮಗೆ ಗುರು, ಶುಕ್ರ ಮತ್ತು ಅಲ್ಲಿ ಸೂರ್ಯನ ಅನುಗ್ರಹ, ಜೊತೆಗೆ ಮಧ್ಯೆ ಮಧ್ಯೆ ಬರುವಂಥ ಚಂದ್ರ ಅನುಗ್ರಹ, ಇವೆಲ್ಲವೂ ನಿಮಗೆ ಒಂದು ಆ್ಯಡೆಡ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅದರ ಜೊತೆಗೆ ಈ ಅಪರೂಪಕ್ಕೆ ಬಂದಂಥ ಮಂಗಳನ ಅನುಗ್ರಹ, ಇವೆಲ್ಲದರಿಂದ ನಿಮಗೆ ಇನ್ನಷ್ಟು ಅಭಿವೃದ್ಧಿ ಆಗುವಂಥದ್ದು. ಜೊತೆಗೆ ವಾದದ ವಿವಾದಗಳು, ಕಲಹಗಳು ಇದ್ದರೆ ಅದು ಇತ್ಯರ್ಥ ಆಗುತ್ತೆ, ಅಥವಾ ವಾದ ವಿವಾದಗಳು ಕೇಸ್ಗಳು ನಿಮ್ಮ ಪರವಾಗಿ ಜಯ ಆಗುವಂಥದ್ದು, ಅಥವಾ ಏನಾದರೂ ಪರಿಹಾರಗಳು, ಅಥವಾ ಏನಾದರೂ ನಿಮಗೆ ಬಾಕಿ ಬರಬೇಕಾದ ಹಣಗಳು ಅವೆಲ್ಲ ಈಗ ನಿಮಗೆ ಸಿಗುವಂಥದ್ದು, ಅಥವಾ ನಿಮ್ಮದೇ ಸಾಲಗಳಿದ್ರೆ ನಿಮಗೆ ಸಾಲ ತೀರಿಸುವಂಥ ಅವಕಾಶ ಈಗ ಬರಲಿದೆ. ಹಾಗಾಗಿ ಯಥೇಚ್ಛವಾದ ಹಣಕಾಸಿನ ಒಂದು ಹರಿವು ಚೆನ್ನಾಗಾಗುವಂಥದ್ದು, ವ್ಯಾಪಾರ ಉದ್ಯೋಗಗಳು ವೃದ್ಧಿಯಾಗುವಂಥದ್ದು, ಕೃಷಿಕರು ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ವಾಣಿಜ್ಯ ನಡೆಸುವವರು, ಉದ್ಯಮಗಳು, ಇಂಡಸ್ಟ್ರಿ ನಡೆಸುವರು, ನಿಮ್ಮ ನಿಮ್ಮ ಉತ್ಪನ್ನಗಳಿಗೆ ಈಗ ಬೆಲೆ ಏರಿಕೆಗೆ ಹೆಚ್ಚಿನ ಬೇಡಿಕೆ ಬರುತ್ತೆ, ಆ ಬೆಲೆ ಏರಿಕೆ ಲಾಭವನ್ನು ಪಡೆಯುವಂಥ ಸಾಧ್ಯತೆ ಇರುತ್ತೆ. ಇನ್ನು ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಸಹ ಮುನ್ನಡೆ ಆಗುವಂಥದ್ದು, ನಿಮ್ಮ ನಿಮ್ಮ ವೃತ್ತಿಯಲ್ಲಿ ಕೆಲವರಿಗೆ ಇನ್ಕ್ರಿಮೆಂಟ್ ಬರ್ಬೋದು, ಪ್ರಮೋಷನ್ ಬರ್ಬೋದು, ಬೋನಸ್ಗಳು ಬರ್ಬೋದು, ಅಥವಾ ಕೆಲವರಿಗೆ ಒಂದು ನೀವು ಅಪೇಕ್ಷೆ ಪಟ್ಟಂಥ ಸ್ಥಳಗಳಿಗೆ ವರ್ಗಾವಣೆ, ಟ್ರಾನ್ಸ್ಫರ್ ಸಹ ಆಗುವಂಥದ್ದು. ಹಾಗಾಗಿ ಖಾಸಗಿ ಇರ್ಬೋದು, ಸರ್ಕಾರಿ ರಂಗ ಇರ್ಬೋದು, ವೃತ್ತಿ ಇರ್ಬೋದು, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಮುಂತಾದ ಹೆಚ್ಚಿನ ಎಲ್ಲ ಕ್ಷೇತ್ರದ ತುಲಾರಾಶಿಯರಿಗೆ ಈ ಅಧಿಕ ಮಾಸವು ಅಧಿಕಾಧಿಕ ಶುಭ ಫಲವನ್ನು ನೀಡಲಿದೆ. ಈ ಪಂಚಗ್ರಹಗಳ ಬೆಂಬಲ ನಿಮಗೆ ನಿರಂತರವಾಗಿ ಕೊಡ್ತಾ ಇದೆ. ಪಂಚಗ್ರಹಗಳಂದರೆ ಅಲ್ಲಿ ಸೂರ್ಯ, ಚಂದ್ರ, ಗುರು, ಶುಕ್ರ ಮತ್ತು ಬುಧ ಅನುಗ್ರಹ, ಮಂಗಳಾನುಗ್ರಹ, ಅವೆಲ್ಲವೂ ನಿಮಗೆ ವಿಶೇಷವಾದ ಶುಭ ಫಲವನ್ನು ಕೊಡಲಿವೆ. ಇದನ್ನು ಮಹಿಳೆಯರು ಇರ್ಬೋದು, ಗೃಹಿಣಿಯರು ಇರ್ಬೋದು, ಮಹಿಳೆಯರು ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಕಂಡ ಹೆಂಡಿ ಥರದ ಬಾಂಧವ್ಯ ಚೆನ್ನಾಗಿರುವಂಥದ್ದು, ಅಥವಾ ತಂದೆ ಮಕ್ಕಳ ಅಥವಾ ತಾಯಿ ಮಕ್ಕಳ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು, ನಿಮ್ಮ ಮಕ್ಕಳಿಗೆ ಸಹ ಏಳಿಗೆ ಆಗುತ್ತೆ. ಯಾರು ತುಲಾರಾಶಿಯವರಿದ್ರೆ ನಿಮ್ಮ ಮಕ್ಕಳಿಗೆ ಏನಾದರೂ ಅಭಿವೃದ್ಧಿ ಏಳಿಗೆ ಆಗುವಂಥದ್ದು, ಅಥವಾ ಅವರಿಗೆ ಉದ್ಯೋಗನ ವಿವಾಹವನ್ನೆಲ್ಲ ಸಿಗುವಂಥ ಅವಕಾಶಗಳಿವೆ. ಹಾಗಾಗಿ ಹೆಚ್ಚಿನ ತುಲಾರಾಶಿಯವರಿಗೆ ಈ ಅಧಿಕ ಮಾಸವು ಬಹಳಷ್ಟೊಂದು ಸುವರ್ಣಾವಕಾಶ, ಅಂದರೆ ಗೋಲ್ಡನ್ ಚಾನ್ಸ್ ಅಂತ ಹೇಳಿದ್ರು, ಅಂಥದ್ದು ಸುವರ್ಣಾವಕಾಶವನ್ನು ಕೊಡ್ತಾ ಇದೆ. ಇದನ್ನು ಚೆನ್ನಾಗಿ ಉತ್ತಮವಾಗಿ ಸ್ವಾಗತಿಸಿಕೊಂಡು ಸದುಪಯೋಗಪಡಿಸಿಕೊಳ್ಳಿ. ಯಾವುದೇ ರೀತಿಯ ಪಾಪ ಕಾರ್ಯಗಳಿಗೆ, ದುಶ್ಚಟಗಳಿಗೆ, ದುಷ್ಟ ಕಾರ್ಯಗಳಿಗೆಲ್ಲ ಕೈ ಹಾಕ್ಬೇಡಿ. ಯಾಕಂದರೆ ಅಧಿಕ ಮಾಸದಲ್ಲಿ ಒಳ್ಳೇದು ಮಾಡಿದರೆ ಒಳ್ಳೇದು ಚೆನ್ನಾಗಿ, ಒಳ್ಳೇದು ಉತ್ತಮ ಆಗುತ್ತೆ. ಕೆಟ್ಟದಕ್ಕೆ ಕೈ ಹಾಕಿದರೆ, ಕೆಟ್ಟದ್ದು ಮಾಡಿದರೆ ಅದರಿಂದ ನಮಗೆ ಇನ್ನಷ್ಟು ಕೆಟ್ಟದಾಗುತ್ತೆ ಅಂತ ಒಂದು ಅಧಿಕ ಮಾಸದ ಮಹಿಮೆ ಹೇಳಿದೆ. ಹಾಗಾಗಿ ಅಧಿಕ ಮಾಸದಲ್ಲಿ ನಿಮ್ಮ ಫಲದ ಅನುಭವದ ಜೊತೆಗೆ ಕೆಲವೊಂದು ಧರ್ಮ ಮಾರ್ಗವನ್ನು ಸಹ ಮಾಡಿಕೊಳ್ಳಿ. ಭಕ್ತಿ ಮಾರ್ಗ ನಾವೇನು ದಿನವಿಡೀ ಭಕ್ತಿ ಮಾಡಿ ಅಂತ ಎಲ್ಲರೂ ಹೇಳ್ತಾ ಇಲ್ಲ. ನೀವು ದಿನದ ಒಂದು ಸ್ವಲ್ಪ ಹೊತ್ತು, ಏನು 5-10 ನಿಮಿಷನೋ, ಹಿಂದೆ 5-10 ನಿಮಿಷ ಮಾಡುವಂಥ ಪ್ರಾರ್ಥನೆಯನ್ನು ಅಧಿಕ ಮಾಸದಲ್ಲಿ ಒಂದು 5 ನಿಮಿಷ ಎಕ್ಸ್ಟ್ರಾ ಮಾಡಿ. ಅಂದರೆ ಅಧಿಕ ಮಾಡಬೇಕು ಅಂದರೆ ಯಾವುದನ್ನು ಅಂದರೆ ಅಧಿಕ ಮಾಡಿದರೆ ಅದರ ಅಧಿಕಾಧಿಕ ಫಲ ಬರುತ್ತೆ ಅಂತ ಒಂದು ವಾಕ್ಯ ಇದೆ.
ಹಾಗಾಗಿ ಅಧಿಕ ಮಾಸದಲ್ಲಿ ವಿಶೇಷವಾದ ದೇವತಾ ಪ್ರಾರ್ಥನೆ ಮಾಡ್ಬೋದು. ಗಣೇಶನೋ ಅಥವಾ ಮಹಾದೇವಿನೋ ಮಹಾಲಕ್ಷ್ಮಿನೋ ಮಹಾಕಾಳಿ ಸ್ವರೂಪದಲ್ಲೋ ಅಥವಾ ದುರ್ಗೆಯ ಸ್ವರೂಪದಲ್ಲೋ ಭಕ್ತಿ ಮಾಡಿ, ಅಥವಾ ನಿಮ್ಮ ಕುಲದೇವಿ ಸ್ವರೂಪವನ್ನು ಭಕ್ತಿ ಮಾಡ್ಬೋದು, ಅಥವಾ ಶಿವನೋ ಈಶ್ವರನ ಸ್ವರೂಪ ಭಕ್ತಿ ಮಾಡ್ಬೋದು, ವೆಂಕಟೇಶ್ವರ ವಿಷ್ಣು ನಾರಾಯಣ ಶ್ರೀಕೃಷ್ಣನ ರೂಪದಲ್ಲಿ ಭಕ್ತಿ ಮಾಡ್ಬೋದು, ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಸ್ಕಂದ ಕುಮಾರ ಸ್ವಾಮಿಯನ್ನು ಸಹ ಭಕ್ತಿ ಮಾಡ್ಬೋದು, ಅಥವಾ ನಿಮಗೆ ಇಷ್ಟವಾದಂಥ ಇನ್ನಿತರ ಯಾವುದೇ ದೇವತಾ ಸ್ವರೂಪಗಳನ್ನು ಆ ರೂಪದಲ್ಲಿ ನೀವು ದೇವತಾ ಭಕ್ತಿಯನ್ನು ಬೆಳಗಿನ ಕಾಲ ಅಥವಾ ಸಾಯಂಕಾಲದಲ್ಲಿ ಮಾಡ್ಬೋದು. ಎರಡು ಸಂಧ್ಯಾಗಳು ಎರಡು ಕಾಲಸಲು ಮಾಡ್ಬೋದು, ಅಥವಾ ಬೆಳಿಗ್ಗೆ ಒಮ್ಮೆ ಮಾಡಿದರೆ ಸಾಕಾಗುತ್ತೆ. ಕೆಲವರಿಗೆ ಕೆಲಸದ ಒತ್ತಡ ಅಥವಾ ಸಮಯದ ಕೊರತೆ ಇದ್ದರೂ ಸಾಯಂಕಾಲ ಮಾಡಲಿಕ್ಕೆ ಸಾಧ್ಯ, ಸಾಯಂಕಾಲ ಮಾಡೋದು ಬೆಳಿಗ್ಗೆ ಆದರೆ ಬೆಳಿಗ್ಗೆ ಮಾಡಿಕೊಳ್ಳಿ. ಯಾವುದೇ ಒಂದು ದೇವರ ಅಷ್ಟೋತ್ತರ ಶತನಾಮಂದು ಬರುತ್ತೆ, 108 ನಾಮಗಳು, ಗಣೇಶನ ಅಷ್ಟೋತ್ತರ ಬರುತ್ತೆ, ವಿಷ್ಣು ಅಷ್ಟೋತ್ತರ, ಕೃಷ್ಣ ಅಷ್ಟೋತ್ತರ ಅಥವಾ ಶಿವನ ಅಷ್ಟೋತ್ತರ, ಲಿಂಗ ಅಷ್ಟಕ, ಬಿಲ್ವ ಅಷ್ಟಕ ಮುಂತಾದ ಹಲವಾರು ಸ್ತೋತ್ರಗಳ ಒಂದು ಈಗ ಲಭ್ಯತೆ ಈಗ ಗೂಗಲಲ್ಲಿ ನಿಮ್ಮ ಮೊಬೈಲ್ ಬೆರಳು ತುದಿಲೇ ಸಿಗುತ್ತೆ. ಹಾಗೆ ಮನಸ್ಸಿದ್ದರೆ ಮಾರ್ಗ ಇದೆ ಎಂಬ ತತ್ವವನ್ನು ಅನುಸರಿಸಿ ಈ ಒಂದು ಅಧಿಕ ಶ್ರವಣ ಮಾಸದಲ್ಲಿ ಒಂದು ಉತ್ತಮ ಸಂಕಲ್ಪವನ್ನು ಮಾಡಿ ಪ್ರತಿನಿತ್ಯ ನಾನು ಯಾವುದಾದ್ರೂ ಒಂದು ದೇವತಾ ಶ್ಲೋಕವನ್ನು ಇಷ್ಟು ಬಾರಿ ಹೇಳ್ತೇನೆ ಅಥವಾ ಅದನ್ನು ಪಠನೆ ಮಾಡ್ತೇನೆ, ಅದನ್ನು ಲೆಕ್ಕ ಇಡಲಿಕ್ಕೆ ಪ್ರಾರ್ಥನೆ ಮಾಡಿ, ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ 108 ಮಾಡೋದಕ್ಕಿಂತ ನೀವು 5-10 ನಾಮ ಬೇಕಾದ್ರೆ ಹೇಳ್ಕೊಳ್ಳಿ, ಆದರೆ ಅದನ್ನು ಭಕ್ತಿಯಿಂದ ಮನಸ್ಸನ್ನು ಕೇಂದ್ರೀಕರಣ ಮಾಡಿಕೊಂಡು ಮಾಡಿಕೊಳ್ಳಿ. ಹಾಗಾಗಿ ಮಾಡುವಂಥ ಪ್ರತಿ ಧರ್ಮ ಕಾರ್ಯಗಳು ಭಕ್ತಿ ಕಾರ್ಯಗಳು ಉತ್ತಮವಾಗಿರ್ತವೆ. ಇನ್ನು ಯಾರಿಗೆ ದೊಡ್ಡ ದೊಡ್ಡ ಮಂತ್ರ ಹೇಳಲಿಕ್ಕೆ ಬರೋದಿಲ್ಲ, ದೊಡ್ಡ ದೊಡ್ಡ ಶ್ಲೋಕ ಹೇಳಲಿಕ್ಕೆ ಬರೋದಿಲ್ಲ, ಅದನ್ನವರು ಅದನ್ನು ಕೇಳಿಸ್ಕೊಳ್ಳಿ. ಅಷ್ಟೋತ್ತರ ಶತನಾಮವಾಗಲಿ, ದೇವರ ಸ್ತುತಿಯನ್ನಾಗಲಿ, ಸ್ತೋತ್ರವನ್ನಾಗಲಿ, ಅಥವಾ ಭಜನೆ ಏನಾಗಲಿ, ಹಾಡನ್ನಾಗಲಿ, ನೀವು ಶ್ರವಣ ಮಾಸದಲ್ಲಿ ಶ್ರವಣ ಮಾಡೋದು ಅಂದರೆ ಕೇಳಿಸಿಕೊಳ್ಳು ಸಹ ಬಹಳಷ್ಟು ಪುಣ್ಯದಾಯಕ. ಅಧಿಕ ಶ್ರವಣವು ಅಧಿಕಾಧಿಕ ಫಲವನ್ನು ಕೊಡಲಿದೆ. ಹಾಗಾಗಿ ಯಾವುದೇ ಒಂದು ಧಾರ್ಮಿಕ ಚಟುವಟಿಕೆಯನ್ನು ಧರ್ಮದ ಕಾರ್ಯವನ್ನು ಮಾಡಿಕೊಳ್ಳಿ, ಭಕ್ತಿಯನ್ನು ಇನ್ನಷ್ಟು ಮುಂದುವರಿಸಿ ಹೆಚ್ಚಿನ ಭಕ್ತಿಯನ್ನು ಮಾಡೋದನ್ನು ಹೆಚ್ಚು ಹೆಚ್ಚು ಫಲ ನಿಮಗೆ ಮುಂದೆ ಸಿದ್ಧಿಯಾಗಲಿವೆ. ಮುಂದಿನ ಕನಸುಗಳೆಲ್ಲ ಈಡೇರಾಗಿ ನಿಮ್ಮ ಭವಿಷ್ಯವು ಇನ್ನಷ್ಟು ಉಜ್ವಲವಾಗಲಿದೆ. ಇನ್ನು ಈ ಭಕ್ತಿಯ ಜೊತೆಗೆ ಅವರಿಗೆ ಹಣದ ಅನುಕೂಲತೆ ಇದೆ, ಅದು ಇನ್ನಿತರ ಅನುಕೂಲತೆಗಳಿದ್ದರೂ ಅಂಥ ಒಂದು ದಾನ ಮಾರ್ಗವನ್ನು ಮಾಡ್ಬೋದು, ಅಥವಾ ಬೇಳೆಕಾಳುಗಳಿರ್ಬೋದು, ಅದು ನವಗ್ರಹಗಳ ದಾನ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಆಹಾರ ಪದಾರ್ಥಗಳನ್ನು ದಾನವಾಗಿ ಕೊಡ್ಬೋದು, ಬಟ್ಟೆ ಬೆರೆಗಳನ್ನು ದಾನವಾಗಿ ಕೊಡ್ಬೋದು, ಔಷಧವನ್ನು ದಾನವಾಗಿ ಕೊಡ್ಬೋದು, ಅಥವಾ ನವಗ್ರಹಗಳ ಬೇರೆ ಬೇರೆ ರೀತಿಯ ಧಾನ್ಯಗಳನ್ನು ಸಪರೇಟಾಗಿ ಅಥವಾ ಒಟ್ಟಾಗಿ ಅದನ್ನು ದಾನವಾಗಿ ಕೊಡ್ಬೋದು. ಇನ್ನು ಯಾರಿಗೆ ಬಡವರಿಗೆ ನಿರ್ಗತಿಕರಿಗೆ ಇನ್ನಿತರಿಗೆ ಚಿಕಿತ್ಸೆಗೆ ಸಹಾಯವನ್ನು ಮಾಡ್ಬೋದು, ಅಥವಾ ಯಾರಿಗೆ ಬಡಗರು ನಿರ್ಗತಿಕರಿಗೆ ಅಂಥ ಒಂದು ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷವಾದ ಸಹಾಯವನ್ನು ಮಾಡೋದು, ಅವರಿಗೆ ವಿವಾಹಕ್ಕೋ ಶಿಕ್ಷಣಕ್ಕೋ ಸ್ಥಾನವನ್ನು ಮಾಡ್ಬೋದು. ಹಾಗಾಗಿ ಭಾಳಷ್ಟು ಮಾರ್ಗಗಳು ಬಹಳಷ್ಟಿವೆ. ಮನಸ್ಸಿದ್ದರೆ ಮಾರ್ಗ ಅಂತ ಹೇಳಿದಾಗೆ ನಿಮ್ಮ ಒಂದು ದಾನವನ್ನು ಈ ಶ್ರಾವಣ ಮಾಸದಲ್ಲಿ 1 ರೂಪಾಯಿ ದಾನವೂ ಸಹ ಈಗ 1,000 ರೂಪಾಯಿ ಮೌಲ್ಯವನ್ನು ಕೊಡುವಂಥ ಒಂದು ಅವಕಾಶ ಶ್ರಾವಣ ಮಾಸದಲ್ಲಿ ಇದೆ. ಹಾಗಾಗಿ ಈ ಮಾಸದಲ್ಲಿ ನಿಮ್ಮಿಂದಾಗುವ ಭಕ್ತಿನೋ ಧ್ಯಾನನೋ ಅಥವಾ ಪೂಜೆನೋ ಅಥವಾ ಇನ್ನಿತರ ದಾನನೋ ಧರ್ಮನೋ ಯಾವುದೋ ಮಾಡಿಕೊಂಡು ಖಂಡಿತ ನಿಮಗೆ ಅಧಿಕಾಧಿಕ ಫಲ ಸಿದ್ಧಿಯಾಗಲಿದೆ. ನಿಮ್ಮ ನಿಮ್ಮ ವೃತ್ತಿ ಶಿಕ್ಷಣ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆಯಾಗುತ್ತೆ, ಆರೋಗ್ಯ ಸುಧಾರಣೆ ಆಗುತ್ತೆ, ಮನಸ್ಥಿತಿ ಇರುತ್ತೆ, ಉತ್ತಮವಾದ ಭವಿಷ್ಯ ನಿಮಗೆ ಖಂಡಿತ ಈ ಅಧಿಕ ಶ್ರವಣದಿಂದ ನಿಮಗೆ ಹೆಚ್ಚಾಗಿ ಉಜ್ವಲವಾಗುತ್ತೆ. ಯಾಕಂದರೆ ಹಿಂದಿನ ವರ್ಷಗಳಲ್ಲಿ ಸ್ವಲ್ಪ ತುಲಾರಾಶಿಯು ತುಂಬ ಕಷ್ಟ ನಷ್ಟಗಳನ್ನು ಅನುಭವಿಸಿದರು, ಅದು ಗುರುಬಲದ ಕೊರತೆ, ಶನಿಯ ವಿಶೇಷವಾದ ಬಾಧೆ ಇವೆಲ್ಲ ಇತ್ತು. ಹಾಗಾಗಿ ಈಗ ಯಾವುದೇ ಹೆಚ್ಚಿನ ಗ್ರಹಗಳ ನಿಮಗೆ ಪೀಡೆಗಳು ಇರುವುದಿಲ್ಲ, ಉನ್ನತಿಯಾಗುವಂಥ ಅವಕಾಶ ಅಧಿಕ ಶ್ರವಣ ಮಾಸದಲ್ಲಿ ಬರ್ತಾ ಇದೆ, ಅದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಇನ್ನು ಇವೆಲ್ಲವೂ ಈ ಒಂದು ಅಧಿಕ ಶ್ರವಣ ಮಾಸದ ಸಂಕ್ಷಿಪ್ತ ಫಲವನ್ನು ಹೇಳಿದ್ದೇನೆ. ತಾವೆಲ್ಲರೂ ಈ ಚಾನಲ್ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ತಮಗೆಲ್ಲರಿಗೂ ಆಯುರೋಗ್ಯ ಶಿಕೀರ್ತಿ ಜಲ್ಲಾಬಳು ಸಿದ್ಧಿಯಾಗಲಿ, ಅಧಿಕ ಶ್ರವಣ ಮಾಸದ ಅಧಿಕ ಫಲಗಳು ಸಿದ್ಧಿಯಾಗಲಿ. ಸರ್ವೇಶಾನಾಂ ಸನ್ಮಂಗಳ ಅನುಭವಂತು.